ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಹೃದಯ ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ ಸೊ ಇಂದು ನಮ್ ಜೊತೆ ಫೇಮಸ್ ಮೆಂಟರ್ ಆಗಿರ್ತಕ್ಕಂತ ಬರಹಗಾರರು ಮಾತುಗಾರರು ಆಗಿರ್ತಕ್ಕಂತ ಜಯಪ್ರಕಾಶ್ ಸರ್ ಅವರು ಇಂದು ನಮ್ಮ ಜೊತೆಯಲ್ಲಿ ಇದ್ದಾರೆ ಸೊ ಅವರ ಒಂದು ಇಂಟರ್ವ್ಯೂ ಮಾಡ್ಬೇಕು ಅಂತ ನಮ್ಮ ಆನ್ಲೈನ್ ಶಿಬಿರಾರ್ಥಿ ಆಗಿರ್ತಕ್ಕಂತ ಮಾನಸ ಮೇಡಮ್ ಅವರು ಸಹ ರೆಡಿ ಇದ್ದಾರೆ ಅವರು ಜೆ ಪಿ ಸರ್ ಅವರ ಒಂದು ಯೂಟ್ಯೂಬ್ ಚಾನೆಲ್ ನ ಪ್ಲೇ ಲಿಸ್ಟ್ ನಲ್ಲಿ ಜೆ ಪಿ ಅನುಭವ ಮಾಲಿಕೆಯಲ್ಲಿ ಹಲವಾರು ವಿಡಿಯೋಸ್ ಅನ್ನ ನೋಡಿ ಅದ್ರ ಬಗ್ಗೆ ಅವರ ಅನುಭವವನ್ನ ಮತ್ತೊಮ್ಮೆ ಕೇಳ್ಬೇಕು ಅಂತ ಮಾನಸ ಮೇಡಮ್ ಅವ್ರು ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಸೊ ಬನ್ನಿ ನೋಡೋಣ ಅವ್ರು ಏನು ಪ್ರಶ್ನೆಗಳನ್ನ ಆ ಕೇಳ್ತಾರೆ ಸರ್ ಏನೋ ಅದಕ್ಕೆಲ್ಲ ಅನ್ನೋ ಆನ್ಸರ್ ನಮ್ಮ ಅನುಭವನ ಹೇಗೆ ನಮ್ ಜೊತೆ ಮತ್ತೊಮ್ಮೆ ಹಂಚ್ಕೊಳ್ತಾರೆ ಅಂತ ನೋಡ್ತಾ ಹೋಗೋಣ ಕೇಳಿ ಹಲೋ ನಮಸ್ತೆ ಸ್ವಾಗತ ಮೇಡಮ್ ನಿಮ್ಗೆ ಮಾನಸ ಮೇಡಮ್ ಯು ಸವಿತಾ ಮ್ಯಾಮ್ ನಾನು ಈ ದಿವಸ ಜಯಪ್ರಕಾಶ್ ನಾಗತೇಳಿ ಸರ್ ಅವ್ರನ್ನ ಅವರ ಅನುಭವ ಮಾಲಿಕೆಯ ಪ್ಲೇಲಿಸ್ಟ್ ನ ವಿಷಯದ ಕುರಿತು ನಾನು ಅವರ ಅನುಭವಗಳನ್ನ ಕೇಳ್ತಾ ಇದ್ದೀನಿ ಈ ಅನುಭವ ಮಾಲಿಕೆಯಲ್ಲಿ ಜಯಪ್ರಕಾಶ್ ನಾಗತೇಹಳ್ಳಿ ಸರ್ ಅವರು ಯೋಗಾಚಾರ್ಯ ಬಿ ಕೆ ಎಸ್ ಅಯ್ಯಂಗಾರ್ ಇವರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಸರ್ ನಿಮಗೆ ಈ ಒಂದು ಅನುಭವ ಮಾಲಿಕೆಯಲ್ಲಿ ಹಂಚಿಕೊಂಡಂತಹ ವಿಷಯಗಳು ಮತ್ತು ಆ ವಿಷಯಗಳ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ ಸರ್ ಬಿ ಕೆ ಎಸ್ ಅಯ್ಯಂಗಾರ್ ಒಂದು ಹಿಮಾಲಯ ಪರ್ವತದ ಪ್ರತಿಭೆ ದೊಡ್ಡ ಪ್ರತಿಭೆ ಈಗಲೂ ಕೂಡ ಎಷ್ಟೊಂದು ಜನ ವಿಡಿಯೋ ನೋಡಿ ಕಾಮೆಂಟ್ ಮಾಡ್ತಾ ಇರ್ತಾರೆ ಅಂತ ಒಂದು ಅದ್ಭುತ ಪ್ರತಿಭೆಯ ಜೊತೆಗೆ ಅವರು ಇಲ್ಲಿ ಕೋಲಾರದಲ್ಲಿ ಒಂದು ಬೆಳ್ಳೂರು ಅಂತ ಒಂದು ಊರು ಆ ಊರ್ನವರು ಮೂಲತಃ ಆಮೇಲೆ ಅವರೆಲ್ಲ ಪೂನಾದಲ್ಲೇ ಗುರುತಿಸ್ಕೊಂಡಿದ್ದು ಅಮೆರಿಕೆಯಲ್ಲಿ ಹೆಚ್ಚು ಗುರುತಿಸ್ಕೊಂಡಿದ್ದಾರೆ ಅಂತವ್ರ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೆ ದೂರದರ್ಶನದ ಟೀಮ್ ಜೊತೆಗೆ ದೂರದರ್ಶನದ ಡೈರೆಕ್ಟರ್ ಜೊತೆಗೆ ಒಂದು ದಿನ ಅಲ್ಲಿ ಕಳೆದ ಒಂದು ಸುಸಂದರ್ಭ ಅಂದ್ರೆ ಡಾಕ್ಟರ್ ಮಹೇಶ್ ಜೋಶಿ ಈಗ ಏನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ ಅವರು ಡೈರೆಕ್ಟರ್ ಆಗಿದ್ರು ಅವರು ಕೂಡ ಜೊತೆಗೆ ಬಂದಿದ್ರು ಜೊತೆಗೆ ಗವರ್ನರ್ ಒಬ್ರು ಪರ್ಸನಲ್ ಸೆಕ್ರೆಟರಿ ಇದ್ರು ಐ ಎಸ್ ಆಫೀಸರ್ ಅವರು ಕೂಡ ಇದ್ರು ಆ ಅವರುಗಳೆಲ್ಲ ಜೊತೆ ಇದ್ದು ಮಾತಾಡ್ತಾ ಮಾತಾಡ್ತಾ ಆ ಶಿರ್ಷಾಸ್ನ ಆಗ್ಬಿಡೋರು ಇನ್ನೊಂದು ಯೋಗ ಮಾಡ್ಬಿಡೋರು ಸೊ ದೂರದರ್ಶನ್ ಕ್ಯಾಮೆರಾ ಬಂದಿದ್ರು ಮ್ಯಾನ್ ಬಂದಿದ್ರು ಅವಲ್ಲ ರೆಕಾರ್ಡಿಂಗ್ ಮಾಡಿಕೊಂಡು ನಾವು ಇಂಟ್ರೆ ಮಧ್ಯ ಮಧ್ಯೆ ಅದನ್ನ ತುಣುಕುಗಳನ್ನ ಕೂಡ ಸೇರಿಸಿದ್ದಾರೆ ಇನ್ನೂ ಒಂದ್ ಎರಡ್ ಮೂರು ಅವ್ರ ನನ್ನ ಮೊಬೈಲ್ ತಗಿದ್ದು ತುಣುಕುಗಳು ಕೂಡ ಇತ್ತು ಒಂದು ಗ್ರೇಟ್ ಮ್ಯಾನ್ ಅವರ ನಡೆ ನುಡಿ ಆ ನಾವು ಐ ತಿಂಕ್ ನೈಂಟಿ ಫೋರ್ ನೈಂಟಿ ಫೈವ್ ಏಜ್ ಅಲ್ಲಿ ಇದ್ದಾಗ ಅವ್ರನ್ನ ಭೇಟಿ ಮಾಡಿದ್ದು ಆ ಏಜ್ ನಲ್ಲಿ ಒಂದು ಮೂವತ್ತ್ ನಲ್ವತ್ತು ವರ್ಷದವ್ರು ಹೇಗಿರ್ತಿದ್ರು ಆಕ್ಟಿವ್ ಆಗಿ ಆಗಿದ್ರು ಆ ಒಂದು ನೇರವಾಗಿ ನೋಡಿದಂತಹ ಆ ಅಂದ್ರೆ ಅವ್ರ ಹೆಸ್ರೆಲ್ಲ ಈಗ ಚಿರಸ್ಥಾಯಿ ಆಗೋಯ್ತು ಅವರೆಲ್ಲೋ ಮರೆಯಾದ್ರು ಆದ್ರೆ ಅಯ್ಯಂಗಾರ ಯೋಗ ಅಂತಾನೆ ಖ್ಯಾತಿಯಾಗಿದೆ ಈಗ್ಲೂ ಅವ್ರಿಗೆ ವಿದೇಶಗಳಲ್ಲಿ ಅವರ ಯೋಗವನ್ನ ಅನುಸರಿಸುವ ಅನೇಕ ವ್ಯಕ್ತಿಗಳು ನಮ್ಮ ಜೊತೆ ಆ ಇರ್ತಾರೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತಾನೆ ಅಯ್ಯಂಗಾರ್ ಯೋಗದ ವಿಡಿಯೋಗಳನ್ನ ಉಪಯೋಗಿಸ್ಕೊಂಡು ಜೀವನದಲ್ಲಿ ಯೋಗ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿರುವಂತಹ ಅಯ್ಯಂಗಾರ್ ಬಿ ಕೆ ಎಸ್ ಅಯ್ಯಂಗಾರ್ ಸರ್ ಅವ್ರಿಗೆ ನಿಜಕ್ಕೂ ನಾವು ಋಣಿಯಾಗಿರ್ಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ ಇವರ ಕುರಿತು ನೀವು ಪ್ಲೇ ಲಿಸ್ಟ್ ನಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಮಾಡಿದಿರಿ ಮತ್ತು ಮಾತಾಡಿದಿರಿ ಆ ವಿಷಯದ ಕುರಿತು ಮತ್ತೆ ಆ ವ್ಯಕ್ತಿತ್ವದ ಕುರಿತು ನಮ್ಗೆ ಏನ್ ಹೇಳಿಕ್ಕೆ ಸರ್ ಅವರ ಕೆಲವು ಉಪನ್ಯಾಸಗಳನ್ನ ನಾನು ಕೇಳಿದ್ದೆ ಒಂದ್ ಸಂದರ್ಭ ಬಂತು ಶ್ರೀಕೃಷ್ಣನ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಶ್ರೀಕೃಷ್ಣನ ಬಗ್ಗೆ ಅಥಾರಿಟೇಟಿವ್ ಆಗಿ ಮಾತಾಡೋರು ಅವರು ಒಂದ್ಬಿಟ್ಟು ಎಲ್ ಜಿ ಶಿವಕುಮಾರ್ ಅಂತ ನಮ್ಮ ಪ್ರೊಡ್ಯೂಸರ್ ಇದ್ರು ಅವರು ಹೋಗ ಮಾತಾಡ್ಕೊಂಬ ನಾರಾಯಣಾಚಾರ್ಯ ಹತ್ರ ಅಂತ ಅಂದ್ರು ವಿಳಾಸ ತಗೊಂಡು ಓದೆ ಮನೆಗೆ ಒಂದು ಮಿನಿ ಲೈಬ್ರರಿ ತರ ಇತ್ತು ಆ ಮಾತಾಡ್ತಾ ಹೇಳಿದ್ರು ಜಯಪ್ರಕಾಶ್ ಇಲ್ಲೊಂದು ಹತ್ತು ಸಾವಿರ ಇರ್ಬೋದು ಅದ್ರಲ್ಲಿ ಲಾಸ್ಟ್ ಒಂದು ಹತ್ತು ಪುಸ್ತಕ ಅದ್ ಅದ್ಬಿಟ್ಟು ಉಳಿದಿಲ್ಲ ಓದಿದ್ದೀನಿ ಆಮೇಲೆ ನೀವ್ ಯಾವ ಪುಸ್ತಕ ತೆಗೆದು ಯಾವ ಪುಸ್ತಕದಲ್ಲಿ ಯಾವ ಪುಟದಲ್ಲಿ ಏನಿದೆ ಅಂತ ಕೇಳಿದ್ರೆ ಹೇಳ್ತೀನಿ ಅಂದ್ರು ನಂಗೆ ಅದು ಶಾಕ್ ಆಯ್ತು ಆಮೇಲೆ ಮೈಸೂರಲ್ಲಿ ಹದಿನೈದು ಸಾವಿರ ಪುಸ್ತಕ ಇದೆ ಅದು ಎಲ್ಲ ಓದ್ಬಿಟ್ಟಿದಿನ ಆ ಅಂತ ಹೇಳಿದ್ರು ಅಹ್ ಇಂತಹ ಒಂದು ಅದ್ಭುತ ಪ್ರತಿಭೆಗಳನ್ನ ನಾನು ನೋಡಿದೀನಿ ಮಾತಾಡ್ಸಿದ್ದೀನಿ ಅನ್ನೋದೇ ನನ್ನ ಸುಯೋಗ ಎಸ್ ಸರ್ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಎಲ್ಲರಿಗೂ ಅವರದೇ ಆಗಿರುವಂತಹ ಜ್ಞಾನನ ಕೊಟ್ಟರು ಹಾಗೆ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ ಅವರು ಅವರ ಮಾರ್ಗದರ್ಶನವನ್ನ ಅವರ ಭಂಡಾರ ಮಾರ್ಗದರ್ಶನ ದರ್ಶಕದ ಬಂಡಾರವನ್ನ ಅವರ ಮಸ್ತಕದಲ್ಲೇ ಇಟ್ಕೊಂಡಿದ್ರು ಅಂತ ಇಷ್ಟ ಇಷ್ಟಪಡ್ತೀರಿ ಸರ್ ನಿಜಕ್ಕೂ ಖುಷಿ ಆಗ್ತದೆ ಸರ್ ಟಿ ಮೂರ್ತಿ ಇವ್ರ ಬಗ್ಗೆ ನೀವು ಎಷ್ಟ್ ಹೇಳಿದ್ರು ಸಾಕಾಗಲ್ಲ ಯಾಕಂದ್ರೆ ಅವ್ರನ್ನ ಅಷ್ಟು ಪ್ರೀತಿಸ್ತೀರಿ ಅವ್ರನ್ನ ಆ ವ್ಯಕ್ತಿತ್ವವನ್ನ ಅಷ್ಟು ಇಷ್ಟಪಡ್ತೀರಿ ಸರ್ ಅವ್ರ ಕುರಿತು ಬಹಳಷ್ಟು ವಿಡಿಯೋಗಳನ್ನೂ ಸಹ ನೀವು ಮಾಡ್ಕೊಟ್ಟಿದಿರಿ ಸರ್ ಮಾಡಿದ್ದೀರಿ ಆ ವಿಷಯದ ಕುರಿತು ಮತ್ತೆ ಆ ಒಂದು ವ್ಯಕ್ತಿತ್ವದ ಕುರಿತು ನೀವೇನು ಇಷ್ಟ ಇಷ್ಟಪಡ್ತೀರಿ ಸರ್ ಒಂದು ಅವ್ರು ಏನು ಆಗ್ಬೇಕು ಅಂತ ಬಯಸಿದ್ರು ಆತರ ನಡ್ಕೋತಾ ಇದ್ದಾರೆ ನಾನ್ ನೋಡಿರೋ ಕೆಲವೇ ವ್ಯಕ್ತಿಗಳಲ್ಲಿ ಅವರು ಒಬ್ರು ಪ್ರಪಂಚ ಸುತ್ತಬೇಕು ಅಂತ ಬದುಕನ್ನ ಡಿಸೈಡ್ ಮಾಡ್ಕೊಂಡ್ರು ಪ್ರಪಂಚ ಸುತ್ತೋದನ್ನೇ ಉದ್ಯೋಗ ಮಾಡ್ಕೊಂಡ್ರು ಮಾಡ್ತಾ ಇದ್ದಾರೆ ನೂರ್ ಇಪ್ಪತ್ತೈದು ದೇಶ ನೋಡಿದ್ದಾರೆ ಈಗ ಕೆಲವು ದೇಶನ ಇಪ್ಪತ್ತೈದು ಇಪ್ಪತ್ತೈದು ಸಾರಿ ನೋಡಿದ್ದಾರೆ ನಮ್ಮ ನಲ್ಲಿ ಒಂದ್ ನಾಲ್ಕೈದು ವಿಡಿಯೋನಾದ್ರೂ ಅವ್ರ ಜೊತೆ ಇಂಟರ್ವ್ಯೂ ಮಾಡಿದ್ದೇನೆ ನೋಡಿ ಟಿವಿ ಎನ್ ಮೂರ್ತಿ ಸಮಯದ ಬಗ್ಗೆ ಪ್ರೀತಿ ಹುಟ್ಟೋದಕ್ಕೆ ಟಿವಿ ಎನ್ ಮೂರ್ತಿ ಕಾರಣ ಯಾಕೆಂದ್ರೆ ಸಮಯ ಆನ್ ಟೈಮ್ ಶುರು ಮಾಡೋರು ಆನ್ ಟೈಮ್ ಕ್ಲೋಸ್ ಮಾಡೋರು ಹಾಗಾಗಿ ಟೈಮ್ ಅಂತ ಇದ್ದಂಗೆ ನನಗೆ ಟಿ ಮೂರ್ತಿ ಅಂತ ನೆನಪಾಗತ್ತೆ ಅನುಕ್ಷಣ ಅನುಭವಿಸಿ ಈ ಪುಸ್ತಕವನ್ನ ಬರೆದಿದ್ದೇನೆ ಸಪ್ನ ಬುಕ್ಕುಸ್ ಹೊರತಂದಿದೆ ಅಲ್ಲಿ ಆ ಪುಸ್ತಕವನ್ನ ಟಿವಿ ಎನ್ ಮೂರ್ತಿ ಕೈಲೇನೆ ನಾನು ಬೇಕಂತ ರಿಲೀಸ್ ಮಾಡಿಸಿದೆ ಸರ್ ಟಿವಿ ಎನ್ ಮೂರ್ತಿ ಸರ್ ಅವರು ನಿಜಕ್ಕೂ ಪ್ರಪಂಚ ಪರ್ಯಟನೆ ಅವ್ರ ಜೀವನದಲ್ಲಿ ಅದು ಒಂದು ನಮ್ಮ ಜೀವನನ ಹೇಗೆ ನಾವು ಪರಿಪೂರ್ಣಗೊಳಿಸ್ಕೋಬೇಕು ಅಂತ ಹೇಳಿದ್ರೆ ಸರ್ ಅವ್ರನ್ನ ನೋಡಿದ್ರೆ ನಿಜಕ್ಕೂ ಗೊತ್ತಾಗುತ್ತೆ ಜೊತೆಗೆ ಸಮಯನೇ ಅವ್ರು ಮೂರ್ತಿ ಅಂದ್ರೆ ಸಮಯ ಅನ್ನೋ ಅಷ್ಟು ಪ್ರಖ್ಯಾತಿ ಆಗ್ಬಿಟ್ಟಿದ್ದಾರೆ ಸರ್ ನಮ್ಮ ಜಯಪ್ರಕಾಶ್ ನಾಗತೇಹಳ್ಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಮಾತುಗಳಲ್ಲಿ ಕೇಳಿಸ್ಕೊಂಡಿದೀವಿ ಸರ್ ಹಾಗೆ ಟಿವಿ ಎನ್ ಮೂರ್ತಿ ಸರ್ ಅವರು ಪ್ರಪಂಚದ ಬಹಳಷ್ಟು ದೇಶಗಳಲ್ಲಿ ಓಡಾಡಿದ್ದಾರೆ ಒಂದೊಂದು ದೇಶನ ಇಪ್ಪತ್ತೈದರಿಂದ ಮೂವತ್ತು ಸಲ ಓಡಾಡಿರುವಂತಹ ವ್ಯಕ್ತಿ ಅವರು ನಿಜಕ್ಕೂ ಖುಷಿ ಆಗುತ್ತೆ ಸರ್ ಅವ್ರ ಬಗ್ಗೆ ನಾವು ಕೇಳಲಿಕ್ಕೆ ಸರ್ ಇವಾಗ ವೈ ಎಂ ಎನ್ ಮೂರ್ತಿ ಇವ್ರ ಬಗ್ಗೆ ನೀವೇನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ಅಹ್ ನಾನು ಅವ್ರನ್ನ ಮರೆಯಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಫಸ್ಟ್ ಟೈಮ್ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಒಂದು ಆಡಿಯೋ ಮಾಡ್ಬೇಕು ಆಡಿಯೋ ಕ್ಯಾಸೆಟ್ ಮಾಡ್ಬೇಕು ಅಂತ ಇದೀನಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಅವ್ರ ಹತ್ರ ಮಾತಾಡ್ತಾ ಅವ್ರ ಮನೇಲಿ ಹೇಳಿದಿಕೆ ಒಂದ್ ನಿಮಿಷ ಇರಿ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಐದ್ ಸಾವಿರ ರೂಪಾಯಿ ಚೆಕ್ ಬರ್ಕೊಂಡು ಅದೇನ ನೀವು ಮಾಡ್ಬೇಕು ಅಂದ್ರಲ್ಲ ನಂದು ಇನಿಷಿಯಲ್ ಪೇಮೆಂಟ್ ಇದು ಕಾಂಟ್ರಿಬ್ಯೂಷನ್ ತಗೊಳ್ಳಿ ಅಂದ್ಬಿಟ್ರು ಅಯ್ಯ ಒಬ್ಬ ವ್ಯಕ್ತಿ ಆತರ ಧಾರಾಳವಾಗಿ ಐದ್ ಸಾವಿರನ ಅಹ್ ಕೊಟ್ರಲ್ಲ ಅದು ಎಷ್ಟು ನಂಗೆ ತುಂಬಾ ಸಹಾಯ ಆಯ್ತು ಅಂದ್ರೆ ಅಹ್ ಮೂರ್ತಿ ಇಲ್ಲ ನಾರಾಯಣಾಚಾರ್ಯ ಇಲ್ಲ ಬಿ ಕೆಂಗಾರ ಇಲ್ಲ ಆದ್ರೆ ಅವ್ರ ನೆನ್ಸ್ಕೊಳಕ್ಕೆ ಇವೆಲ್ಲ ಸದಾವಕಾಶ ಯಾಕೆಂದ್ರೆ ಕೈ ಎತ್ತಿ ನನಗೆ ಅಪ್ಪನೇ ಅಷ್ಟು ದುಡ್ಡು ಕೊಟ್ಟಿರ್ಲಿಲ್ಲ ಯಾವಾಗ್ಲೂ ಆ ತರದ ಒಂದು ಇದಕ್ಕೆ ವೈಎಂ ಎನ್ ಮೂರ್ತಿ ಅಷ್ಟು ದುಡ್ಡು ಕೊಟ್ಟಿದ್ರು ಅಹ್ ನನ್ಗವಾಗ ಒಂಥರ ಒಬ್ಬ ಅಪರಿಚಿತ ವ್ಯಕ್ತಿ ಅಂದ್ರೆ ಪರಿಚಿತರು ಅಹ್ ಹತ್ರದ ತೀರಾ ಹತ್ರದವರು ಅನ್ಕೊಂಡಿರ್ಲಿಲ್ಲ ಅದಾದ್ಮೇಲೆ ಆ ಸಂದರ್ಭದಲ್ಲಿ ಅವರು ಅನೇಕ ಒಳ್ಳೆಯ ಕಾರ್ಯಗಳಿಗೆ ಕೈ ಎತ್ತಿ ದುಡ್ಡು ಕೊಡ್ತಾರೆ ಅದನ್ನ ನೋಡಿದಾಗ ಅಭ್ಯಾಸ ಮಾಡ್ಕೊಂಡಿರೋದನ್ನ ನೋಡಿದಾಗ ಇದಾರಲ್ಲ ಹ್ಯೂಮರ್ ಕ್ಲಬ್ ಇಂಟರ್ನ್ಯಾಷನಲ್ ನ ಪ್ರೆಸಿಡೆಂಟ್ ಆಗಿದ್ದವರು ಸರ್ ಅವರು ಕೊಡುಗೈ ದಾನಿಗಳು ಮತ್ತೆ ಭಾವನಾತ್ಮಕ ವ್ಯಕ್ತಿ ಜೀವನೋತ್ಸಾಹದ ಶಕ್ತಿ ಅಂತ ಹೇಳಿಕ್ ಇಷ್ಟಪಡ್ತಾ ಇದ್ರಿ ಸರ್ ನೀವು ನಿಜಕ್ಕೂ ನನಗೆ ತುಂಬಾ ಖುಷಿ ಆಗುತ್ತೆ ಸರ್ ಅವ್ರ ಬಗ್ಗೆ ಕೇಳಿದಕ್ಕೆ ಹಾಗೆ ಸುಧಾಮೂರ್ತಿ ಮತ್ತೆ ಆ ದಂಪತಿಗಳು ಅವ್ರನ್ನ ಸಹ ಸುಧಾಮೂರ್ತಿ ಅವ್ರನ್ನ ನೀವು ಇಂಟರ್ವ್ಯೂ ಮಾಡಿದ್ರಿ ಸುಧಾಮೂರ್ತಿ ಅವ್ರನ್ನ ಒಟ್ಟು ನಾಲ್ಕರಿಂದ ಐದು ಇಂಟರ್ವ್ಯೂಗಳು ಮಾಡಿದ್ದೇನೆ ಅದರಲ್ಲಿ ಮೂರು ಇಂಟರ್ವ್ಯೂಗಳ ರೆಕಾರ್ಡಿಂಗ್ ನಮ್ಮ ದೂರದ ದೂರದರ್ಶನದಲ್ಲಿ ಇಂಟರ್ವ್ಯೂ ಮಾಡಿದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಗೆಲ್ಲರಿಗೂ ನೀಡಿದ್ದೇನೆ ಗಮನಿಸಿ ಪ್ರತಿ ಇಂಟರ್ವ್ಯೂಗಿಂತ ಮುಂಚೆ ನಾನು ಇಂದಿನ ದಿನ ಹೋದಾಗ ಅವರ ಚೇಂಬರ್ ನಲ್ಲಿ ನಾನು ಅವರು ಒಂದೊಂದು ತಾಸು ಆದ್ರೂ ಚರ್ಚೆಗೆ ಕೊಟ್ಟಿದ್ರು ಒಂದರಿಂದ ಒಂದೂವರೆ ಗಂಟೆ ಹಾಗಾಗಿ ನಾನು ಮತ್ತು ಅವರು ಅವರನ್ನ ನೋಡಿದಾಗ ಅವರ ಸರಳ ಜೀವನ ಮುಗ್ಧ ಮನಸ್ಸು ಜೊತೆಗೆ ನಿರಾಡಂಬರ ಇವೆಲ್ಲ ನನ್ನ ಮನಸ್ಸನ್ನ ಸೆಳೆದಿದೆ ಅದನ್ನ ಅಲ್ಲಿ ದಾಖಲು ಮಾಡಿದ್ದೇನೆ ಹೇಗಿದ್ರು ನಾಲ್ಕು ವಿಡಿಯೋ ಮಾಡ್ಬೇಕಂತ ಇದೀವಲ್ಲ ಐ ತಿಂಕ್ ಎರಡನೇ ಭಾಗ ಎರಡನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅನ್ಸುತ್ತೆ ಸರ್ ಸುಧಾಮೂರ್ತಿ ಅವರು ಸಂಸಾರ ಸಾಗರ ಸುಂದರ ಹಣಕ್ಕಿಂತ ಗುಣ ಮುಖ್ಯ ಅಂತ ಹೇಳಿದಂತ ವ್ಯಕ್ತಿ ಅವರು ಆ ವ್ಯಕ್ತಿತ್ವ ನಿಜಕ್ಕೂ ನಮ್ಗೆ ಒಂದು ತಾಯಿಯ ರೂಪದಲ್ಲೇ ಕಾಣಿಸ್ಕೊತಾರೆ ಸರ್ ಇಂಟರ್ವ್ಯೂ ಮಾಡಿದ್ರಿ ನೀವು ಆ ಇಂಟರ್ವ್ಯೂಗಳ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನ್ ನಿಜಕ್ಕೂ ಧನ್ಯ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್ ಈ ಒಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಅವಕಾಶ ಎಸ್ ನಮ್ ಜೊತೆ ಪ್ರತಿಭಾ ಇದ್ದಾರೆ ಈ ವಿಡಿಯೋನ ಕನ್ಕ್ಲೂಡ್ ಮಾಡ್ತಾರೆ ಕೊಪ್ಪಳದ ಪ್ರತಿಭಾ ಅಗಡಿ ಹೇಳಿ ಎಲ್ಲರಿಗೂ ನಮಸ್ಕಾರ ನಮ್ಮ ಜೊತೆ ನಮ್ಮ ಮೆಂಟರ್ ಆದಂತ ಜಯಪ್ರಕಾಶ್ ನಾಗತಿಯಲ್ಲಿ ಸರ್ ಇದ್ದಾರೆ ಅವರಿಗೂ ಸಹ ನಾನು ನಮಸ್ಕಾರವನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ ಹಾಗೆ ನಮ್ಮ ಪಾರ್ಟಿಸಿಪೆಂಟ್ ಆದಂತ ಮಾನಸ ಮೇಡಮ್ ಸಹ ನಮ್ಮ ಜೊತೆಲಿ ಇದ್ದಾರೆ ನಮಸ್ಕಾರ ಮಾನಸ ಮೇಡಮ್ ಇವತ್ತು ನಮ್ಮ ನಮ್ ಇವತ್ತು ಅನುಭವ ಮಾಲೀಕ ಮಾಲಿಕೆ ಎಂಬ ವಿಷಯ ಬಗ್ಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಮತ್ತು ಮಾನಸ ಮೇಡಮ್ ತುಂಬಾ ಚೆನ್ನಾಗಿ ನಮ್ಗೆ ಅಹ್ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಗೆ ತುಂಬಾ ಅದರ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ರು ಅದ್ ಅದರ ಸಲುವಾಗಿ ಸಹ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಚಾನೆಲ್ ಆದ ನಮ್ಮ ಚ ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಚಾನಲ್ ಅನ್ನು ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ವೀಕ್ಷಿಸಿ ಅಂತ ಹೇಳುತ್ತಾ ನನ್ನ ಮಾತನ್ನು ವಿರಾಮ ನೀಡುತ್ತೇನೆ